ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇಲ್ಲಿ ಬಾಯ್ಲರ್. ಇದಕ್ಕೆ ಈಗ ಮಸಾಲವನ್ನು ಹಾಕುವ. ಇದಕ್ಕೆ ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ಅರ್ಧ ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಸಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಹುಡಿ, ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಮಾಡು ಇದನ್ನು ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಇಡ್ತೇನೆ ನಾನು. ಚಿಕನ್ ಸುಕ್ಕ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಈರುಳ್ಳಿ, ಸಣ್ಣದೊಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡುವ. ಈಗ ಚಿಕನ್ ಸುಕ್ಕ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೇನೆ. ಗಟ್ಟಿಯಾಗಿದೆ. ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಿದ್ದೇನೆ. ಈಗ ಟೊಮೆಟೊ ಸೇರಿಸ್ತಿದ್ದೇನೆ. ಚೆನ್ನಾಗಿ ಫ್ರೈ ಮಾಡುವ. ಇದಕ್ಕೆ ಈಗ ಒಗ್ಗರಣೆ ಸೊಪ್ಪನ್ನು ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ತಿದ್ದೇನೆ. ಇದನ್ನು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡುವ. ಈಗ ಮಸಾಲ ಹಾಕಿದ್ದ ಚಿಕನ್ ಅನ್ನು ಇದಕ್ಕೆ ಸೇರಿಸುವ. ಇದನ್ನು ಈಗ 2 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡುವ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಸೇರಿಸ್ತಾ ಇದ್ದೇನೆ 2 ಟೀಸ್ಪೂನ್ ಅಷ್ಟು. ಇದಕ್ಕೆ ಈಗ 1/4 ಲೋಟದಷ್ಟು ನೀರನ್ನು ಆಡ್ ಮಾಡ್ತಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬೇಯಲಿಕ್ಕೆ ಇಡುವ. ಈಗ ಚಿಕನ್ ಇದು ನೀರು ಬಿಟ್ಟಿದೆ ನೋಡಿ. ಈಗ ಇದು ಡ್ರೈ ಆಗುವ ತನಕ ಮುಚ್ಚಿಡುವ.
ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದೆ, ಚಿಕನ್ ಮ್ಯಾರಿನೇಟ್ ಮಾಡುವಾಗ ನಾನು ಉಪ್ಪು ಹಾಕಿದ್ದೆ. ಈಗ ಇದಕ್ಕೆ ಕಾಯಿ ತುರಿಯನ್ನು ಆ್ಯಡ್ ಮಾಡುವ. ಯಾರಿಗೆ ಕಾಯಿ ತುರಿ ಇಷ್ಟ ಇಲ್ಲ ಅವರು ಈಗೇನೆ ಸರ್ವ್ ಮಾಡ್ಬೋದು. ಕಾಯಿ ತುರಿ ಹಾಕಿ 2 ನಿಮಿಷ ಬಿಟ್ಟು ಗ್ಯಾಸನ್ನು ಆಫ್ ಮಾಡುವ. ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಈಸಿಯಾದ ಮತ್ತು ಟೇಸ್ಟಿಯಾದ ಈ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.